ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ, ಅಕ್ಷರ ದಾಸೋಹ ನೌಕರರ ಸಂಘ ಮತ್ತು ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಕನಿಷ್ಠ ವೇತನ, ಪಿಂಚಣಿ, ಮರಣ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಮೂಲಕ ಮಹಿಳಾ ನೌಕರರ ಅಗತ್ಯ ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಡೇರಿಸಬೇಕು, ಜೊತೆಗೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಎರಡೂ ಕ್ಷೇತ್ರಗಳು ಸಹ ಖಾಸಗೀಕರಣ ಮಾಡಬಾರದು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ಹನುಮಮ್ಮ ಆರ್, ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ತುಳಸಿ ಪ್ರಭಾ, ಭಾಗ್ಯಮ್ಮ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತು ದೇಶದ ಕರೆ ಇದು. ಹೆಣ್ಮಕ್ಳು ಮೂರು ಸಂಘಟನೆ ಒಟ್ಟುಗೂಡಿಸಿ ಇವತ್ತು ದೇಶ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾ ವರ್ಕರು, ಇವರು ಮೂರು ಜನ ಮಹಿಳಾ ಕಾರ್ಮಿಕರು ಆ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವ್ರಿಗೆ ಪೆನ್ಷನ್ ಇಲ್ಲ ಮತ್ತು ಅವ್ರಿಗೆ ಕಾಯಂ ಇಲ್ಲ, ನಮ್ಗಳಿಗೂ ಸೇರಿ ಬಿಸಿ ಊಟ ನೌಕರಿಗೆ. ಇನ್ನು ದೊಡ್ಡ ಮೋಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಎಲ್ಲವನ್ನು ಖಾಸಗೀಕರಣ ಮಾಡಿಬಿಟ್ಟು ಇವತ್ತು ಬಿಸಿ ಊಟ ಅಂಗನವಾಡಿ ಆಶಾದವರು ಇವ್ರನ್ನೂ ಸಹ ಖಾಸಗೀಕರಣ ಮಾಡೋಕೆ ಹೊಂಟಿದೆ. ಇವತ್ತೇನಾದ್ರೆ ಲಕ್ಷಾಂತರ ಹೆಣ್ಮಕ್ಳು ಬಿಸಿ ಊಟದಲ್ಲಿ ಇದ್ದೀವಿ, ಅಂಗನವಾಡಿಯಲ್ಲೂ ಇದ್ದಾರೆ, ಆಶಾ ವರ್ಕರು ಇದ್ದಾರೆ. ಇವತ್ತು ಎಲ್ಲವನ್ನು ದಿನನಿತ್ಯ ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಆಗಿದೆ, ಗ್ಯಾಸ್ ಬಿಲ್ ಆಗಿದೆ, ಆಮೇಲೆ ಕರೆಂಟ್ ಬಿಲ್ ಆಗಿದೆ, ಪ್ರತಿದಿನ ಪೆಟ್ರೋಲ್ ಆಗಿದೆ. ಒಂದು ತಿಂಗಳಲ್ಲಿ ಎಲ್ಲವನ್ನು ಹೆಚ್ಚಳ ಮಾಡ್ತೀರಿ, ಹಾಗೆ ಕಾರ್ಮಿಕರಿಗೆ ಯಾಕೆ ಸಂಭಾವನೆ ನೀವು ಹೆಚ್ಚಳ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ? ಇಷ್ಟನ್ನು ಕೇಳ್ತಾ ಇದೆ ಇವತ್ತು ಬೀದಿಗಿಳಿದು. ಆಮೇಲೆ ನಮಗೆ ಕೊರೋನಾ ಬಂದಿರುವ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಅಂಗನವಾಡಿ ಹೆಣ್ಮಕ್ಳು, ಆಶಾ ವರ್ಕರ್ ಹೆಣ್ಮಕ್ಳು ಮಾಡಿದ್ದಾರೆ. ಬಿಸಿ ಉಡ್ತರು ಸಹ ಶಾಲೆಯಲ್ಲಿ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಅವ್ರಿಗೆ ಹೆಚ್ಚಳ ಸಂಬಳ ಕೊಡಬೇಕು ಅವ್ರಿಗೆ. ನಮ್ಮದು ಆಗ್ರಹ ಇವತ್ತು ಅಂಗನವಾಡಿ ನೌಕರು, ಬಿಸಿ ಊಟ ನೌಕರು, ಆಶಾ ವರ್ಕರ್ಗೆ, ಇವರು ಮಹಿಳಾ ಕಾರ್ಮಿಕರಾಗಿರೋದ್ರಿಂದ ಅವರಿಗೆ ಪೆನ್ಷನ್ನು ಮತ್ತು ಅವ್ರಿಗೆ ಸಂಭಾವನೆ ಹೆಚ್ಚಳ ಆಗಬೇಕು. ಇವೆರಡೂ ಮೂರು ಕ್ಷೇತ್ರ ಖಾಸಗೀಕರಣ ಆಗಬಾರ್ದು ಅನ್ನೋದೇ ಇವತ್ತು ಉದ್ದೇಶ ನಮ್ದು ಇವತ್ತಿರೋದು. ಇವತ್ತು ಪ್ರತಿಭಟನೆ ಮಾಡಿ ಡಿ ಸಿ ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ನಮ್ಮ ಬೇಡಿಕೆಗಳನ್ನೆಲ್ಲ ಇಟ್ಟು.